ಪರಿಣಾಮ ಬೀರುತ್ತಿದ್ದು ಹಾಗೂ ಮಾತ್ರವಲ್ಲದೆ ರಾಜ್ಯ ಸರ್ಕಾರದ ಪ್ರವೇಶ ನೀಡುವ ವಿಶೇಷ ಅಧಿವೇಶನ ಇದನ್ನ ರದ್ದುಪಡಿಸಬೇಕೆಂದು ಕೋರಲಾಗಿದೆ. ಪರೀಕ್ಷೆಯಿಂದ ಕರ್ನಾಟಕಕ್ಕೆ ವಿನಾಯಿತಿ ನೀಡಬೇಕೆಂದು ಹಾಗೂ ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರವು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಅಂಕನಗಳಾಧರಿಸಿ ವೈದ್ಯಕೀಯ ಕಾಲೇಜುಗಳಿಗೆ ನೀವೇನ್ ಮಾಡ್ತಿದ್ದೀರಿ? ಇಲ್ಲಿ ಕೂತ್ಕೊಂಡು ಜನರ ಬಗ್ಗೆ ಒಂದು ನಿಮಿಷ ಚರ್ಚೆ ಮಾಡುದಿಲ್ಲ. ಬಹಳಷ್ಟು ಸಮಯ ಜನರ ಬಗ್ಗೆ ಇದೆ, ಅಭಿವೃದ್ಧಿಗೆ ಮಾತಾಡಲಿಲ್ಲ, ಜನರ ಕಷ್ಟಗಳೇ ಮಾತಾಡಲಿಲ್ಲ, ದಿನನಿತ್ಯ ಸಮಸ್ಯೆಗಳೇ ಮಾತಾಡಲಿಲ್ಲ. ಇಲ್ಲಿ ಕೂತ್ಕೊಂಡು ನೀವು ಪ್ರಜೆ ಉಳಿಸೋರು ಅಂತ ನೀವು ಹೇಳ್ತೀರಿ, ಏನ್ ಮಾಡುದು? ಧಿಕ್ಕಾರ ಧಿಕ್ಕಾರ. ಅಧಿನಿಯಮ 2019 ಕೇಂದ್ರ ಅಧಿನಿಯಮ 30 ಅಗತ್ಯ ತಿದ್ದುಪಡಿ ಸಹ ಹಿಂದೆ ಕಾಂಗ್ರೆಸ್ ಇದ್ದಾಗ ಕೇಂದ್ರ ಸರ್ಕಾರವನ್ನು 1983 ಕೂಡ ನಾನು ಆಯೋಗ ರಿಪೋರ್ಟ್ ಕೊಟ್ಟಿದೆ. ಮಾನ್ಯ ಅಧ್ಯಕ್ಷರೇ, ಏಕಕಾಲದಲ್ಲಿ ನೀಟ್ ಪರೀಕ್ಷೆಯನ್ನು ಪೋಲಾಗದನ್ನ ತಡಿಬಹುದು, ನೀಟ್ ಪರೀಕ್ಷೆ ವ್ಯವಸ್ಥೆಯನ್ನು ರದ್ದುಪಡಿಸಬೇಕೆಂದು ದೇಶದಲ್ಲಿ ಕೇಂದ್ರ ಸರ್ಕಾರ ಒತ್ತಾಯಿಸಿ ಈಗ ಸಭೆ ಮಧ್ಯೆ ಹಾಕುತ್ತೇವೆ. ಸೂಚಿಸಬೇಕು, ನಿರ್ಣಯದ ವಿರುದ್ಧವಾಗಿ ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯವು ಹೌದ್ಯನ ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯ ಹೌದ್ಯನರ ಪರವಾಗಿದೆ, ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಈಗ 4ನೇ ನಿರ್ಣಯ, ಅದು ಇಂಪಾರ್ಟೆಂಟ್ ನಿರ್ಣಯ, ಸ್ವಲ್ಪ ಕೇಳಿ, ಭಾಗವಹಿಸಿ ಚಿಂತ ಇಲ್ಲ, ಸ್ವಲ್ಪ ಮಾಹಿತಿ ಬರೀ ಸ್ವಲ್ಪ ಕೇಳಿ. ಅರಣ್ಯ ಸಚಿವ, ಮಾನ್ಯ ಸಭಾಧ್ಯಕ್ಷರೇ,